ಇವತ್ತು ನಾವು ಒಂದು ಮುತ್ತೆಲ್ ಮಾಡುವಂತ ಬಂದಿದ್ದೀವಿ. ಇದು ಆನೇಕಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ, ಬ್ಯಾಂಗ್ಳೂರಿಂದ ನಿಮಗೆ 41 ಕಿಲೋಮೀಟರ್ ಆಗುತ್ತೆ. ನಿಮಗೆ ಉಳ್ಕೊಳ್ಳೋದಕ್ಕೂ ಒಂದು ಹೋಟ್ಲ್ ವ್ಯವಸ್ಥೆ ಇದೆ, ಬನ್ನಿ ನೋಡಿ. ಹೋಟೆಲ್ ಮಯೂರ ಹೋಟೆಲ್, ಇದು ರೆಸ್ಟೋರೆಂಟು. ಒಳಗಡೆ ಹೇಗಿದೆ ವ್ಯೂ ಅನ್ನೋದಕ್ಕೆ ನಿಮಗೆ ಕಾಣ್ತಿರುವಂಥ ಪಿಕ್ಚರು. ಯಾಕಂದರೆ ಈಗ ನಾವು ಬೆಳಗ್ಗೆ ಒಂದು 6 o'clock ಬಂದಿರೋದ್ರಿಂದ ಈಗ ಒಳಗಡೆ ಯಾರನ್ನೂ ಹಲವು ಮಾಡೋಗಿಲ್ಲ, ಹಾಗಾಗಿ ನಿಮಗೆ ಈ ಪಿಕ್ಚರ್ ಮಾತ್ರ ತೋರಿಸ್ತೀವಿ. ಇಲ್ಲಿ ಹೊರಗಡೆ ವ್ಯೂ ಪಾಯಿಂಟ್ನ ತೋರಿಸಿ, ಹೋಟ್ಲಲ್ಲಿ ಹೇಗಿದೆ ಅಂದರೆ ರೆಸ್ಟೋರೆಂಟ್ ತೋರಿಸಿ ನೋಡಿ. ಇಲ್ಲಿ ಈ ಕಡೆ ನೋಡಿ ನೋಡಿ, ಈ ಕಡೆ ಬೋಟಿಂಗ್ ಎಲ್ಲ ಇದೆ, ಈ ಕಡೆ ಬೋಟಿಂಗ್ ಎಲ್ಲ ಇದೆ, ಈ ಕಡೆ ಬೋಟಿಂಗ್ ಇದೆ. ಮತ್ತು ಈ ಹೋಟ್ಲಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಕೆಳಗಡೆಗೆ ಒಂದು ಶಿವ ದೇವಸ್ಥಾನ ಇದೆ. ಆ ಶಿವ ದೇವಸ್ಥಾನಕ್ಕೆ ಇಲ್ಲಿ ಪ್ರತಿ ಸೋಮವಾರ ತುಂಬ ಕಡೆಯಿಂದ ಜನಗಳು ಬಂದು ಇಲ್ಲಿ ಪೂಜೆ ಮತ್ತು ವಿಶೇಷ ದಿನಗಳು ಶಿವರಾತ್ರಿ ಮತ್ತು ಈ ಥರ ದಿನಗಳಲ್ಲಿ ಇಲ್ಲಿ ಜನ ಬಂದು ಪೂಜೆ ಮಾಡ್ತಾ ಶಿವನನ್ನ ಧ್ಯಾನ ಮಾಡಿ ಇಲ್ಲಿ ತುಂಬ ಜನ ಹೋಗ್ತಾರೆ. ಬನ್ನಿ ಕೆಳಗಡೆ, ತುಂಬ ಕೆಳಗಡೆಗೆ ಹೋಗಬೇಕು, ಒಂದು 300 steps ನಾವು ಕೆಳಗಡೆ ಇಳಿಬೇಕು. ಬನ್ನಿ ಕೆಳಗಡೆ ಇಳಿದು ಶಿವನನ್ನು ನಾವು ನೋಡಿ ಒಂದು ಪೂಜೆ ಮಾಡಿಕೊಂಡು ಮುಂದಿನ ನಾವು ಕಾರ್ಯಕ್ರಮವನ್ನು ನೋಡೋಣ. ಬನ್ನಿ, ಇಲ್ಲಿ ಇವಾಗ ಸ್ಟೆಪ್ಸು ಶುರುವಾಗಿದೆ. 300 steps ಕೆಳಗಡೆ ಇಳಿಬೇಕು, ದೇವ್ರನ್ನ ನೋಡಬೇಕು ಅಂತಂದರೆ ಕೆಳಗಡೆ ಇಳಿದೆ ನಾವು ಹೋಗಬೇಕು. ಬನ್ನಿ, ದೇವ್ರನ್ನ ನೋಡಿಕೊಂಡು ಒಂದು ಪೂಜೆ ಮಾಡೋಣ. ಬನ್ನಿ, ಕೆಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ವ್ಯೂ. ನೀವು ನಾವು ಕೆಳಗಡೆ ಇಳಿದಷ್ಟು ಇದು ಮೇಲೆ ಹೋಗ್ತಾ ಇರುತ್ತೆ. ಮೇಲೆ ನೀವು ಈಗ ತುಂಬ ಮಂದಿದೆ ಕಾಣಿಸೋ ಡೌಟು ಅನಿಸುತ್ತೆ, ಬಟ್ ನೋಡೋಣ ಬನ್ನಿ. ಅಲ್ಲಿಂದ ನಿಮ್ಮ ಮೇಲೆಗಡೆಯಿಂದ ವ್ಯೂ ಪಾಯಿಂಟ್ ನೋಡೋದಕ್ಕೆ ಮಸ್ತಾಗಿರುತ್ತೆ. ಬಂದರೆ ಸ್ಟೇ ಮಾಡಿದ್ರೆ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಊಟ ನೇಚರ್ ನೋಡೋದಕ್ಕೆ ಮಾತ್ರ ಮಸ್ತಾಗಿರುತ್ತೆ. ಬನ್ನಿ ನೋಡಿ. ಮೊದಲೆಲ್ಲ ತುಂಬ ನೀರು ಬರ್ತಾ ಇತ್ತು, ಈಗ ಮಳೆಗಳ ಕಾರಣ ಮಳೆಗಳು ಕಡಿಮೆ ಇರೋದ ಕಾರಣದಿಂದ ಸಣ್ಣದಾಗಿ ಬರ್ತಾ ಇದೆ. ಇನ್ನು ಮೇಲೆಗಡೆಯಿಂದನೇ ನೀರು ಬರೋದು. ತುಂಬ ನಾನಾ ಕಡೆಯಿಂದ ಬಂದು ಇಲ್ಲಿ ಪೂಜೆಗಳು ಮಾಡ್ತಾರೆ. ತುಂಬ ಹೆಚ್ಚಾಗಿ ಇಲ್ಲಿ ಸೇತುಸ್ ಬರ್ತಾರೆ, ಸೇತುಸು ಮತ್ತು ಒಬ್ಬ ವ್ಯಾಪಾರಿಗಳು ಬಿಸ್ನೆಸ್ ಮ್ಯಾನ್ಸ್ ಏನಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಅಂತೆ. ಏಯ್ ಇರೋ 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 ಇರೋ, ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಇದು ಒಳ್ಳೇದು. ನೀವು ಬರೋಂಗಿದ್ರೆ ಇದು ಮುತ್ತಲ್ ಮಾಡುವ ಆನೇಕಲ್, ಆನೇಕಲ್ ಹತ್ರದಿಂದ 5 ಕಿಲೋಮೀಟರು, ಬ್ಯಾಂಗ್ಳೂರಿಂದ ಕೇವಲ 41 ಕಿಲೋಮೀಟರ್ ಅಷ್ಟೇ. ಬನ್ನಿ, ಇಲ್ಲಿ ಶಿವನ ದರ್ಶನ ಮಾಡಿ ಯಾರಾದರೂ ಉಳ್ಕೊಳ್ಬೇಕು ಅಂದರೆ ಹೋಟ್ಲಿದೆ, ಹೋಟ್ಲಿದೆ ಉಳ್ಕೊಳ್ಳಿ. ಫುಲ್ಲು ಇದೆಲ್ಲ ಮೇಲೆಗಡೆಯಿಂದ ವಾಟರ್ ಫಾಲ್ಸ್, ಕೆಳಗಡೆ ಯಾವಾಗಲೂ 365 ದಿನ ವಾಟರ್ ಬರ್ತಾನೆ ಇರುತ್ತೆ. ಮತ್ತು ಇಲ್ಲಿ ಯಾರಾದರೂ ಬಂದರೆ ಇಲ್ಲಿ ಹೆಚ್ಚಾಗಿ ಕೋತಿಗಳಿದೆ, ಕೋತಿಗಳಿಗೆ ಏನಾದರೂ ಆಹಾರ ಹಣ್ಣು ಇನ್ನೊಂದು ಮತ್ತೊಂದು ಏನಾದರೂ ಹಣ್ಣುಗಳನ್ನ ತೊಗೊಂಡ್ಬಂದು ಕೊಟ್ಟರೆ ಬಹಳ ಒಳ್ಳೆಯದು. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಕೋತಿಗಳಿದೆ, ಹಾಗಾಗಿ ಯಾರಾದರೂ ಆಗಲಿ ಹಣ್ಣುಗಳನ್ನ ವ್ಯವಸ್ಥೆ ಮಾಡಿ. ಇಲ್ಲಿ ತುಂಬ ಜನ ಬಂದು ಹಣ್ಣುಗಳೆಲ್ಲ ಕೊಡ್ತಾರೆ. ಇಲ್ಲಿ ನೀವು ಯಾರಾದರೂ ಇಲ್ಲಿ ತಂದು ಬೇರೆ ಕಡೆಯಿಂದ ಬಂದರೆ ನೀವೇನು ಮಾಡಲಿಲ್ಲ, ಶಿವನಿಗೆ ನೀವು ಪೂಜೆ ಮಾಡೋಕೆ ಬರ್ತೀರೋ ನೋಡೋಕೆ ಬರ್ತೀರೋ ಗೊತ್ತಿಲ್ಲ, ಬಂದರೆ ನೀವು ಇಲ್ಲಿ ಕೋತಿಗಳಿಗೆ ಏನಾದರೂ ಆಹಾರ ಬಾಳೆಹಣ್ಣು ಇನ್ನೊಂದು ಮತ್ತೊಂದು ಏನಾದರೂ ತೊಗೊಂಬನ್ನಿ, ತೊಗೊಂಬಂದು ಇಲ್ಲಿ ಕೋತಿಗಳು ಕೊಡಿ. ಯಾಕಂದರೆ ಹೆಚ್ಚಾಗಿ ಕೋತಿಗಳಿದೆ. ನೋಡಿ, ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ನಾವು ಆ ಪೂಜೆಯಲ್ಲಿ ಹೋಗಿ ಜಾಯ್ನ್ ಆಗಬೇಕು. ತುಂಬ ವರ್ಷಗಳಿಂದ
ಇಲ್ಲಿ ಶಿವ ನೆಲೆಸಿರುವಂಥ ಜಾಗ ಮತ್ತು ಶಿವನಿಗೋಸ್ಕರಂಥ ಜಾಗನೇ ಅಂತ ಎಲ್ಲರೂ ನಂಬ್ತಾರೆ. ಈ ಥರದ ಜಾಗ ನೀವು ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ, ತುಂಬ ಚೆನ್ನಾಗಿದೆ, ಬನ್ನಿರಿ ನೋಡಿ. ಕೆಳಗಡೆಗೆ ತುಂಬ ಜಾಗ ಇದೆ, ಒಳಗಡೆಗೆ ನೀವು ನೋಡಬೇಕು ಅಂತಂದರೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಖುಷಿಯಾಗಿ ಮೇಲೆ ಎತ್ತಬೇಕು, ಕೇವಲ ಒಂದು ಮುಂದೂ ಸ್ಟೆಪ್ಸ್ ಅಷ್ಟೇ ಇರೋದು. ಬೆಳಗ್ಗೆ ಒಂದು ವಾಕ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇವಾಗ 300 ಮೆಟ್ಲು ಹತ್ತೋದೇ ಒಂದು ದೊಡ್ಡ ಟಾಸ್ಕು. ಹತ್ತಾ ಹೋಗ್ತೀವಿ, ಬನ್ನಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಬೋದು. ಒಂದು ನೀವು ಒಂದು ಮೈಂಡ್
ಮೈಂಡ್ನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಏನಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದ್ದರೆ ಇಲ್ಲಿಗೆ ಬನ್ನಿ, ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಒಂದು ಒಳ್ಳೆ ಹೋಟ್ಲ್ ಇದೆ, ಒಂದು ಒಳ್ಳೆ ನೇಚರ್ ಇದೆ, ಮತ್ತು ಕೆಳಗಡೆ ಒಂದು ಶಿವನ ದೇವಸ್ಥಾನ ಇದೆ, ಅದ್ಭುತವಾಗಿದೆ. ಈ ಕೆಳಗಡೆ ಹತ್ತಿಳಿದ್ರೆ ನಿಮಗೆ ಒಂದು ಮನಸ್ಸು ತುಂಬ ಖುಷಿಯಾಗುತ್ತೆ. ಬನ್ನಿ ಒಂದ್ಸತಿ ಇದನ್ನು ವಿಸಿಟ್ ಮಾಡಿ ನೋಡಿ. ಬೋಟಿಂಗ್ ವ್ಯವಸ್ಥೆ ಇರೋ ಜಾಗನೂ ನಿಮಗೆ ತೋರಿಸ್ತೀವಿ. ಬನ್ನಿ ನೋಡೋಣ ಬೋಟಿಂಗ್ ವ್ಯವಸ್ಥೆ ಹೇಗಿದೆ, ಮತ್ತು ಅಲ್ಲಿ ಪ್ಲೇಸ್ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ಬನ್ನಿ ನೋಡ್ತಾ ಹೋಗೋಣ. ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಇಲ್ಲ ಫ್ಯಾಮಿಲೀಸ್ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದು. ಮತ್ತು ನಿಮಗೆ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಹೊರಗಡೆ ಎಲ್ಲೆಲ್ಲೋ ಹೋಗೋದಕ್ಕಿಂತ ನೀವು ಕಡಿಮೆ ಬಜೆಟಲ್ಲಿ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಬನ್ನಿ, ಆರಾಮಾಗಿ ಇಲ್ಲಿ ಒಂದು ಬೋಟಿಂಗ್ ಮಾಡಿದ್ರೆ ಏನು ಹೆಚ್ಚಾಗಿಲ್ಲ, ಕೇವಲ ಒಂದು 100 ರೂಪಾಯಿಗೆಲ್ಲ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಮತ್ತು ಪಕ್ಕದಲ್ಲೇ ಮಯೂರ ನಿಸರ್ಗ ಅನ್ಬಿಟ್ಟು ಹೋಟಲ್ ಇದೆ, ಇದೆಲ್ಲ ಸರ್ಕಾರದ್ದು, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಬನ್ನಿ ನೋಡಿ ಒಂದ್ಸತಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಇದ್ರ ಬಗ್ಗೆ ನೀವು ಅಭಿಪ್ರಾಯನ ನಮ್ಮ ರಘು ಶೂಟ್ಸ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಿಮ್ಮ ಕಮೆಂಟ್ಸ್ನ ಯಾವ ಥರ ಇದೆ ಏನು ಅಂತ ಹೇಳಿ ನೀವು ರಿವ್ಯೂನ ಮಾಡ್ಬೋದು.